ಹಾಯ್ ಫ್ರೆಂಡ್ಸ್, ಶರಣು ಶರಣಾರ್ಥಿ. ನಾವು ಡೈಲಿ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಿ, ಭಾರತದ ಅನೇಕ ರಾಜ್ಯಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ, ಅನೇಕ ಊರುಗಳಲ್ಲಿ ಈ ಫ್ಲಡ್ಸು, ನದಿ ಪ್ರವಾಹ ಬಂದುಬಿಟ್ಟು ಅಲ್ಲಿರುವಂತಹ ಜನಗಳು, ಅವರ ಮನೆಗಳು, ಅವರ ವಾಹನಗಳು, ಅವರ ದನಕರುಗಳು, ಹೀಗೆ ಅನೇಕ ವಸ್ತುಗಳು ನದಿಯ ಪಾಲಾಗ್ತಾ ಇದ್ದಾವೆ. ಇಂತಹ ಸ್ಥಳಗಳಿಗೆ ನಮ್ಮ ಭಾರತದ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಲ್ಲಿ ಹೋಗಿ ಅಲ್ಲಿರುವಂತಹ ಜನಗಳಿಗೆ ಸಹಾಯವನ್ನು ಮಾಡ್ತಾ ಇದೆ. ಏನಿದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸು, ಇದರ ಕೆಲಸ ಏನು, ಯಾರಿದು, ಯಾಕೆ ಇಲ್ಲಿ ಈ ಡಿಸಾಸ್ಟರ್ ಫ್ಲಡ್ಸ್ಗಳಲ್ಲಿ ಬಂದಿರೋ ಕಡೆಯಲ್ಲೆಲ್ಲ ಹೋಗಿ ಸಹಾಯ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಇವತ್ತು NDRF ಬಗ್ಗೆ ತಿಳ್ಕೊಳ್ಳೋಣ. NDRF ಇದು ನಮ್ಮ ಭಾರತ ದೇಶದ ಒಂದು ಸ್ಪೆಷಲೈಸ್ಡ್ ಫೋರ್ಸ್ ಆಗಿದೆ. ಎಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಗಳಾಗ್ತವೆ ಅಥವಾ ಮ್ಯಾನ್ಮೇಡ್ ಡಿಸಾಸ್ಟರ್ಗಳಾಗ್ತವೆ, ಅಲ್ಲಿ ಒಂದು ಅಪಾಯದ ಸಿಚುವೇಶನ್ ಇದ್ದರೆ ಅಲ್ಲಿ ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಪ್ರಕಾರ ಆ ಸ್ಥಳಗಳಿಗೆ ಹೋಗಿ ಅಲ್ಲಿ ಸಹಾಯ ಮಾಡುವಂಥ ಕೆಲಸ, ಒಂದು ಅಲ್ಲಿ ಒಂದು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡುವಂಥ ಒಂದು ಕರ್ತವ್ಯ ಈ ಒಂದು NDRFದು ಆಗಿದೆ. ಡಿಸಾಸ್ಟರ್ಸ್ ಅಂತಂದರೆ ಅರ್ಥ್ಕ್ವೇಕ್ ಆಗುವಂಥದ್ದು, ಅಂದರೆ ಭೂಕಂಪ, ಹರಿಕೇನ್ ಆಗೋದಾಗಲಿ, ಸುನಾಮಿ ಬರೋದಾಗಲಿ, ಫ್ಲಡ್ಸ್ ಪ್ರವಾಹ ಬರೋದಾಗಲಿ, ಸೈಕ್ಲೋನ್ಸ್ ಚಂಡಮಾರುತಗಳು ಬೀಸೋದಾಗಲಿ, ಇವೆಲ್ಲ ನ್ಯಾಚುರಲ್ ಡಿಸಾಸ್ಟರ್ಸು. ಕೆಲವೊಂದ್ಸಲ ಕೆಮಿಕಲ್ಸು ಸ್ಪಿಲ್ಲಿಂಗ್ ಆಗೋದಾಗಲಿ, ಗ್ಯಾಸ್ ಲೀಕೇಜ್ ಆಗೋದಾಗಲಿ, ಬಿಲ್ಡಿಂಗು ಕೊಲ್ಯಾಪ್ಸ್ ಆಗೋದಾಗಲಿ, ಇವೆಲ್ಲ ಮ್ಯಾನ್ಮೇಡ್ ಡಿಸಾಸ್ಟರ್ಗಳು. ಈ ಥರ ನ್ಯಾಚುರಲ್ ಮತ್ತು ಮ್ಯಾನ್ಮೇಡ್ ಡಿಸಾಸ್ಟರ್ಗಳು ಎಲ್ಲ ಆಗ್ತವೆ, ಅಲ್ಲಿ NDRF ಟೀಮ್ ಹೋಗಿ ಅವರಿಗೆ ಸಹಾಯ ಮಾಡುವಂಥದ್ದು, ಅವರನ್ನು ರಕ್ಷಿಸುವಂಥ ಕೆಲಸ ಈ ಒಂದು NDRF ಟೀಮ್ದು ಆಗಿದೆ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ, ಅನೇಕ ಕಡೆಗಳಲ್ಲಿ ಒಂದು ನ್ಯಾಷನಲ್ ಡಿಸಾಸ್ಟರ್ಸ್ಗಳು ಆಗ್ತಿರ್ತವೆ. ಇಂತಹ ಡಿಸಾಸ್ಟರ್ಸ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾದ್ದು ಒಂದು ಸರ್ಕಾರದ ಕೆಲಸ ಆಗಿರ್ತದೆ. ಅದಕ್ಕಾಗಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವಂಥದ್ದನ್ನು ಒಂದು ಸ್ಥಾಪನೆ ಮಾಡಿದ್ದಾರೆ. ಇದು ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೋಸ್ಕರ ಇರುವಂಥ ಒಂದು ಅಪೆಕ್ಸ್ ಬಾಡಿ ಆಗಿದೆ, ಅಂದರೆ ಎಲ್ಲಕ್ಕಿಂತ ಮೇಲಿನ ಒಂದು ಸಂಸ್ಥೆ ಇದಾಗಿದೆ. ಈ ಒಂದು NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂಡರಲ್ಲೇ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸು ವರ್ಕ್ ಮಾಡುತ್ತೆ. ಈ ಒಂದು NDMA ಚೇರ್ಮನ್ ಯಾರಾಗಿರ್ತಾರೆ ಅಂತಂದರೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಆಗಿರ್ತಾರೆ. ಇಂತಹ ಒಂದು ತುಂಬ ಒಳ್ಳೆಯ ಒಂದು ಸಂಸ್ಥೆ ಆಗಿರುವಂತಹ ಒಂದು NDRF ಆಗಲಿ, NDMA ಆಗಲಿ, ಒಂದು 2006 ಫಾರ್ಮೇಷನ್ ಆಗುತ್ತೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಅಂತ್ಯೋದಯ ಭವನ ನ್ಯೂ ದೆಹಲಿಯಲ್ಲಿ ಇದೆ. ಈ ಒಂದು ಸಂಸ್ಥೆಯ ಒಂದು ಮೋಟೋ ಏನಾಗಿದೆ ಅಂತಂದರೆ ಆಪದಾ ಸೇವಾ ಸದೈವ ಅಂತೇಳಿ ಇದೊಂದು ಅವರ ಮೋಟೋ ಗುರಿಯಾಗಿದೆ. ಎಂಪ್ಲಾಯೀಸ್ ಈ ಒಂದು ಸಂಸ್ಥೆಯಲ್ಲಿ 30,000 ಹೆಚ್ಚು ಒಂದು ಎಂಪ್ಲಾಯ್ಮೆಂಟ್ ಇದ್ದಾರೆ. ಈ ಒಂದು ಸಂಸ್ಥೆಗೆ, ಈ ಒಂದು ಬಾಡಿಗೆ ಪ್ರತಿ ವರ್ಷ ನಮ್ಮ ಇಂಡಿಯನ್ ಗೌರ್ನಮೆಂಟು 1,209 ಹೆಚ್ಚು ಹಣವನ್ನು ಈ ಒಂದು ಸಂಸ್ಥೆಯ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೋಸ್ಕರ ದುಡ್ಡನ್ನು ಸಪ್ರೇಟಾಗಿ ಇಡುತ್ತೆ. ಈ ಒಂದು ಸಂಸ್ಥೆ ಯಾರ ಅಂಡರಲ್ಲಿ, NDRF ಯಾರ ಅಂಡರಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರಲ್ಲಿ ಬರುತ್ತೆ. NDRFನ ಪ್ರೆಸೆಂಟ್ ಎಕ್ಸಿಕ್ಯೂಟಿವ್ ಹೆಡ್ ಯಾರಿದ್ದಾರೆ ಅಂತಂದರೆ SN ಪ್ರಧಾನ್ ಅವರಿದ್ದಾರೆ. ಇವರೊಬ್ಬರು IPS ಆಫೀಸರ್ ಆಗಿದ್ದರು, ಇವಾಗ ಪ್ರೆಸೆಂಟು NDRF ಟೀಮ್ನ ಒಂದು ಡೈರೆಕ್ಟರ್ ಜನರಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಸಣ್ಣ ಪುಟ್ಟ ಡಿಸಾಸ್ಟರ್ಸ್ಗಳಾದರೆ ಅದನ್ನು ಸ್ಟೇಟ್ ಗೌರ್ಮೆಂಟ್ನವರೇ ಹ್ಯಾಂಡಲ್ ಮಾಡಬೇಕು. ಕೆಲವೊಂದ್ಸಲ ದೊಡ್ಡ ಪ್ರಮಾಣದಲ್ಲಿ ಸೆವಿಯರ್ ಕಲ್ಯಾಮಿಟೀಸ್ಗಳಾದರೆ ಸೆಂಟ್ರಲ್ ಗೌರ್ಮೆಂಟು ಅಲ್ಲಿ ಒಂದು ಏಡನ್ನು, ಅಸಿಸ್ಟೆನ್ಸನ್ನು ಕೊಡುವಂಥದ್ದು, ಮತ್ತು ಅಲ್ಲಿ ಒಂದು ಈ ಥರ NDRF ಆರ್ಮ್ಡ್ ಫೋರ್ಸಸ್ಗಳನ್ನು, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ಗಳನ್ನು ಒಂದು ಕಮ್ಯುನಿಕೇಷನ್ ಮಾಡೋ ಸಲುವಾಗಿ, ಮತ್ತು ಒಂದು ಕೆಲವೊಂದು ಅಸೆಟ್ಸ್ಗಳನ್ನು ಕೊಡೋ ಸಲುವಾಗಿ ಒಂದು ಕೊಡುವಂತಹ ಒಂದು ಕೆಲಸವನ್ನು ಸೆಂಟ್ರಲ್ ಗೌರ್ಮೆಂಟು ಮಾಡುತ್ತೆ. ನಾವು NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಕಂಪೋಸಿಷನ್ ಹೇಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಮೊದಲೇ ಹೇಳಿರುವ ಹಾಗೆ ಈ NDMA ಒಂದು ಚೇರ್ಮನ್ PM ಆಗಿರ್ತಾರೆ. ಈ ಒಂದು ಬಾಡಿಯ ಅಂಡರಲ್ಲಿ NDRF ಬರ್ತಾರೆ. ಈ NDRFನ ಹೆಡ್ಡು ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಇವರು 3-star ಹೊಂದಿರ್ತಾರೆ. ಇವರ ಡೈರೆಕ್ಟರ್ ಜನರಲ್ DGಗಳ ಅಂಡರಲ್ಲಿ IGಗಳು ಅಂದರೆ ಇನ್ಸ್ಪೆಕ್ಟರ್ ಜನರಲ್ಸ್ಗಳು ಬರ್ತಾರೆ.
NDRF ಏನು ಟೀಮ್ ಇದೆಯಲ್ಲ, ಇದೊಂದು ಫೋರ್ಸ್ ಇದೆಯಲ್ಲ, ಇದನ್ನು 13 ಬೆಟಾಲಿಯನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಈ ಒಂದು ಬೆಟಾಲಿಯನ್ಸ್ಗೆ ನಮ್ಮ ಪ್ಯಾರಾಮಿಲಿಟರಿ ಫೋರ್ಸಸ್ಗಳು, ಉದಾಹರಣೆಗೆ BSF ಆಗಲಿ, CRPF ಆಗಲಿ, CISF ಆಗಲಿ, ITBP ಆಗಲಿ, ಸಶಸ್ತ್ರ ಸೀಮಾ ಬಲ್, ಇವುಗಳಿಂದ ಒಂದು ಟ್ರೈನ್ಡ್ ಆಗಿರುವಂತಹ ಕೆಲವೊಂದು ಆಫೀಸರ್ಸ್ಗಳನ್ನು ಗಳನ್ನು ಈ ಒಂದು NDRF ಟೀಮ್ನಲ್ಲಿ ತಗೊಂಡು ಒಂದು ಡಿಸಾಸ್ಟರ್ ಬಂದಾಗ ಒಂದು ಅಲ್ಲಿ ಹೋಗಿ ಸರ್ವಿಸ್ ಕೊಡುವಂಥದ್ದು ಕೆಲಸ ಆಗಿದೆ. ಇದಿಷ್ಟು ಅಂದರೆ NDRF 13 ಬೆಟಾಲಿಯನ್ಸ್ ಆಗಿ ವರ್ಕ್ ಮಾಡ್ತಾ ಇದೆ. ಈಗ ಒಂದು ಬೆಟಾಲಿಯನ್ನಲ್ಲಿ 1149 ಪರ್ಸನಲ್ಸ್ಗಳು ಇರ್ತಾರೆ. ಅದರಲ್ಲಿ 18 ಸೆಲ್ಫ್ ಕಂಟೈನ್ಡ್ ಸ್ಪೆಷಲಿಸ್ಟ್ಗಳು ಇರ್ತಾರೆ, ಮತ್ತು 45 ರೆಸ್ಕ್ಯೂ ಪರ್ಸನಲ್ಗಳು ಇರ್ತಾರೆ. ಅವರ ಜೊತೆ ಇಂಜಿನಿಯರ್ಸು, ಟೆಕ್ನಿಷಿಯನ್ಸು, ಎಲೆಕ್ಟ್ರಿಷಿಯನ್ಸು, ಡಾಗ್ ಸ್ಕಾಟ್ಸು, ಪ್ಯಾರಾಮೆಡಿಕ್ಸ್ ಅಂದರೆ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಂಥವರು ಕೂಡ ಇರ್ತಾರೆ. ಇಂತಹ ಬೆಟಾಲಿಯನ್ಸ್ಗಳು, ಇಂತಹ ಒಂದೊಂದು ಬೆಟಾಲಿಯನ್ಗಳನ್ನು ಭಾರತದಲ್ಲಿ 12 ಡಿಫ್ರೆಂಟ್ ಲೊಕೇಶನ್ಸ್ಗಳಲ್ಲಿ ಒಂದು ಲೊಕೇಟ್ ಅಪಾಯಿಂಟ್ಮೆಂಟ್ ಮಾಡಿದರೆ ಆ ಪ್ರದೇಶಗಳು ಏನಾಗಿರುತ್ತೆ, ವಲ್ನರೇಬಲ್, ಬೇಗ ಒಂದು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಆಗುವಂಥ ಪ್ಲೇಸ್ಗಳು ಅವು, ಅಂತಹ ಒಂದು 12 ಡಿಫ್ರೆಂಟ್ ಲೊಕೇಶನ್ಸ್ಗಳಲ್ಲಿ ಈ ಒಂದು NDRF ಟೀಮ್ಗಳನ್ನು ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಇಂತಹ ಒಂದು NDRF ಟೀಮ್ನ ಫಂಕ್ಷನ್ಸು, NDMA ಮ್ಯಾನೇಜ್ಮೆಂಟ್ ಅಥಾರಿಟಿಯ ಫಂಕ್ಷನ್ಸ್ ಏನು ಅಂತಂದಾಗ, ನಮ್ಮ ಭಾರತವನ್ನು ಒಂದು ಸೇಫರ್ ಮತ್ತು ಡಿಸಾಸ್ಟರ್ ರೆಜಿಲಿಯಂಟ್ ಆಗಿ ಮಾಡಬೇಕು, ಬಿಲ್ಡ್ ಮಾಡಬೇಕು ಅನ್ನೋದು ಒಂದು ಫಂಕ್ಷನ್ ಆಗಿದೆ. ಮತ್ತು ನಮ್ಮ ಒಂದು ದೇಶದ ಅಭಿವೃದ್ಧಿಗೋಸ್ಕರ ಒಂದು ಹಾಲಿಸ್ಟಿಕ್ಕು, ಪ್ರೋಆಕ್ಟಿವ್ ಮಲ್ಟಿ ಡಿಸಾಸ್ಟರ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋದು, ಈ ಥರ ಡಿಸಾಸ್ಟರ್ಸ್ಗಳಾದಾಗ ಅವುಗಳನ್ನು ಪ್ರಿವೆನ್ಷನ್ ಮಾಡುವಂಥದ್ದು ಮತ್ತು ಮಿಟಿಗೇಷನ್ ಮಾಡುವಂಥದ್ದು, ಡಿಸಾಸ್ಟರ್ ಆದಾಗ ಏನು ಪ್ರಿಕಾಷನ್ಸ್, ಡಿಸಾಸ್ಟರ್ ಆದಾಗ ಏನೇನು ಆ್ಯಕ್ಷನ್ಸ್ ತೊಗೋಬೇಕು ಅವುಗಳ ಬಗ್ಗೆ ಒಂದು ಪ್ರಿಪೇರ್ಡ್ ಆಗಿರುವಂಥದ್ದು ಕೆಲಸ NDMAದು ಆಗಿದೆ. ಈ NDMA ಅಂಡರ್ಲಿ ಮಾಡಿರುವಂತಹ NDRF ಏನು ರೆಸ್ಪಾನ್ಸ್ ಫೋರ್ಸ್ಗಳಿಗೆ ಒಂದು ಹೈ ಸ್ಕಿಲ್ಡ್ ಟ್ರೈನಿಂಗನ್ನು ಕೊಡಲಾಗ್ತದೆ, ಮತ್ತು ರಿಲೀಫ್ ಆಪರೇಷನ್ಸ್ಗಳಲ್ಲಿ ರೆಗ್ಯುಲರ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅಂತೇಳಿ ಇಂಟೆನ್ಸಿವ್ ಟ್ರೈನಿಂಗು, ರೀಟ್ರೈನಿಂಗು, ಮತ್ತು ಫೆಮಿಲಿಯರೈಸೇಷನ್ ಎಕ್ಸರ್ಸೈಸಸ್ಸು, ಮಾಕ್ ಡ್ರಿಲ್ಸ್ಗಳನ್ನು ಮಾಡಿಸಲಾಗ್ತದೆ. ಇಂತಹ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸು ಡ್ರೌನಿಂಗ್ ಕೇಸ್ಗಳಲ್ಲಿ ಯಾರಾದರೂ ನೀರಲ್ಲಿ ಮುಳುಗ್ತಾ ಇದ್ದರೆ, ಬಿಲ್ಡಿಂಗ್ ಕೊಲ್ಯಾಪ್ಸಸ್, ಬಿಲ್ಡಿಂಗ್ಗಳು ಬಿದ್ದೋಗಿದ್ರೆ, ಲ್ಯಾಂಡ್ ಸ್ಲೈಡ್ ಭೂಮಿ ಜರುಗಿದ್ರೆ, ಡೆವಾಸ್ಟೇಟಿಂಗ್ ಫ್ಲಡ್ಸ್, ಪ್ರವಾಹ, ಸೈಕ್ಲೋನ್ಸ್ಗಳು ಬಂದಾಗ ಇವರೆಲ್ಲ ಆ ಸ್ಥಳಗಳಿಗೆ ಹೋಗಿ ಸೇವನ್ನು ಮಾಡ್ತಾರೆ. ಇಂತಹ NDRF ಯಾವಾಗ 2006 ಇಲ್ಲಿವರೆಗೆ 133,192 ಮನುಷ್ಯರನ್ನು ಕಾಪಾಡಿದೆ, ಮತ್ತು 2,760 ಡೆಡ್ ಬಾಡೀಸ್ಗಳನ್ನು ರೀಟ್ರೈವ್ ಅಂತಂದರೆ ಹುಡುಕಿದೆ. ಇಂತಹ ಟೋಟಲ್ಲು 73 ರೆಸ್ಪಾನ್ಸ್ ಆಪರೇಷನ್ಗಳನ್ನು NDRF ಟೀಮ್ ಮಾಡಿದೆ. ಉದಾಹರಣೆಗೆ 2007 ಗುಜರಾತ್ನಲ್ಲಿ 2 ಫ್ಲಡ್ಸ್ಗಳು ಬರ್ತವೆ, 2008 ಅಸ್ಸಾಂ, ಬಿಹಾರ್, ಒಡಿಶಾ, ತಮಿಳ್ನಾಡುಗಳಲ್ಲಿ ಫ್ಲಡ್ಸ್ ಬರ್ತದೆ, 2009 ಬೆಂಗಾಲ್ನಲ್ಲಿ ಸೈಕ್ಲೋನ್ ಆಗ್ತದೆ, ಮತ್ತು 2009 ಗುಜರಾತು, ಕೇರಳ, ಬಿಹಾರ, ವೆಸ್ಟ್ ಬೆಂಗಾಲ, ಆಂಧ್ರ ಪ್ರದೇಶ, ಕರ್ನಾಟಕಗಳಲ್ಲಿ ಫ್ಲಡ್ ಆಗ್ತದೆ. ಈಗ ಪ್ರೆಸೆಂಟ್ ಹೋದ ವರ್ಷ 2020 ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿ ಗ್ಯಾಸ್ ಲೀಕ್ ಆಗ್ತದೆ, ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಸೈಕ್ಲೋನ್ ಆಂಫನ್ ಬರ್ತದೆ. ಪ್ರೆಸೆಂಟ್ ಈ ವರ್ಷನೇ ಉತ್ತರಾಖಂಡ್ನಲ್ಲಿ ಫೆಬ್ರವರಿಯಲ್ಲಿ ಒಂದು ಗ್ಲೇಷಿಯಲ್ ಔಟ್ ಬರ್ಸ್ಟ್ ಆಗ್ತದೆ, ಮತ್ತು ನಮ್ಮ ಒಡಿಶಾ ಮತ್ತು ಬೆಂಗಾಲ ರಾಜ್ಯಗಳಲ್ಲಿ ಸೈಕ್ಲೋನ್ ಬರ್ತದೆ. ಈ ಎಲ್ಲ ಒಂದು ಡಿಸಾಸ್ಟರ್ಗಳ ಟೈಮಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡಿದೆ, ಅಲ್ಲಿರುವಂತಹ ಜನರಿಗೆ ಒಂದು ಏಡ್ ಮತ್ತು ಅಸಿಸ್ಟೆನ್ಸನ್ನು ಮಾಡಿದೆ. ಹೀಗೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಟೆಕ್ನಾಲಜಿಗಳನ್ನು NDRF ಬಳಸ್ಕೊಂಡು ಇನ್ನೂ ಹೆಚ್ಚು ಜನಗಳು ಕಾಪಾಡುವಂತಾಗಲಿ, ಇನ್ನೂ ಹೆಚ್ಚು ಬಾಡಿಗಳನ್ನು ರೀಟ್ರೈವ್ ಮಾಡೋದಂತಾಗಲಿ ಆಗಲಿ ಅಂತೇಳಿ ಆಶಿಸುತ್ತಾ ಶರಣು ಶರಣಾರ್ಥ.